ನಮ್ಮೆಲ್ಲರಲ್ಲಿ ಒಂದು ರೀತಿಯ ಬತ್ ಮನವಿ ಹಾಗೂ ಒಂದು ಸಂದೇಶ ಜನಸಾಮಾನ್ಯರಲ್ಲಿ ಏನು ತೆಗೆದುಕೊಂಡು ಹೋಗ್ತಾ ಇದೀವಿ ಅಂದರೆ ಇದು ಹಣ ಬಲ ತೋಳಬಲ ಜಾತಿ ಬಲ ಧರ್ಮ ಬಲದಿಂದ ನಾವು ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ ಸ್ವತಂತ್ರ ಕೂಡ ನಾವು ಗೆಲ್ದಿರೋದು ಹಾಗೂ ಜ ಜಯಪ್ರಕಾಶ್ ನಾರಾಯಣವ್ರ ಚಳುವಳಿ ಏನು ಎಪ್ಪತ್ತೆಂಟನೇ ಸ್ವೀಲ್ ಮಾಡಿದ್ರಲ್ಲ ಅದಕ್ಕೆ ಇಂಥದ್ದು ಯಾವ ಬಲ ಕೂಡ ಉಪಯೋಗ ಮಾಡ್ದಂಗೆ ಜನಬಲ ಮತ್ತು ಜನರ ಸಮರ್ಥನೆ ಅಂದು ನಾವು ಕೋರಕ್ಕೆ ನಾವು ಅಲ್ಲಿಗೆ ಮತ್ತು ಇದು ಒಂದೇ ಪಕ್ಷದಲ್ಲಿ ತಾವು ನೋಡ್ಬೋದು ಜನಸಾಮಾನ್ಯರಿಗೆ ಒಂದು ವೇದಿಕೆ ಸಿಗತ್ತೆ ಮತ್ತು ಜನ ಭಯ ಬಿಡಬೇಕು ರಾಜಕೀಯ ಬಗ್ಗೆ ಭಯ ಬಿಡಬೇಕು ಮತ್ತು ಮುಂದೆ ಬರಬೇಕು ನೀವೇನು ಹಣ ಇಟ್ಕೋಬೇಕಾಗಿಲ್ಲ ನೀವೇನು ಜಾತಿ ಇಟ್ಕೋಬೇಕಾಗಿಲ್ಲ ಧರ್ಮ ಇಟ್ಕೋಬೇಕಾಗಿಲ್ಲ ಅಥವಾ ಗೂಂಡಾಗಳ ಸಹಾಯ ಇಟ್ಕೋಬೇಕಾಗಿಲ್ಲ ಧೈರ್ಯವಾಗಿ ಮುನ್ನು ಮುನ್ನುಗ್ಗಿ ಬಂದರೆ ನಾವೊಂದು ನಿಮಗೆ ಒಂದು ವೇದಿಕೆ ಕೊಡ್ತೀವಿ ವಿಶೇಷವಾಗಿ ನಾವು ಯುವಕರಿಗೆ ಮಹಿಳೆಯರಿಗೆ ಹಿಂದುಳಿದವ್ರಿಗೆ ಅಲ್ಪಸಂಖ್ಯಾತರಿಗೆ ಮತ್ತು ದಲಿತರಿಗೆ ಎಲ್ಲರಿಗೂ ಒಂದು ವೇದಿಕೆ ಕೊಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ನಾವು ಮತ್ತು ಈ ಪಕ್ಷದಲ್ಲಿ ತಾವೇನು ತಾವೇ ನೋಡಿದ್ದೀರಾ ದೆಹಲಿ ಹಾಗೂ ಪಂಜಾಬ್ನಲ್ಲಿ ಏನು ಪಂಜಾಬ್ನಲ್ಲಿ ತೊಂಬತ್ತೆರಡು ಸೀಟ್ ನಾವು ಏನು ಗೆದ್ದಿದ್ದೀವಲ್ಲ ಅಲ್ಲಿ ಎಂಬತ್ತೆರಡು ಸೀಟು ಹೊಸದಾಗಿ ಮೊಟ್ಟ ಮೊದಲನೇ ಬಾರಿ ಆಯ್ಕೆಯಾಗಿ ಬಂದಂಥವ್ರು ಮತ್ತು ಅಲ್ಲಿ ಪಂಜಾಬಿನ ಮುಖ್ಯಮಂತ್ರಿಗೆ ಸೋಲ್ಸಿರೋನು ಮೊಬೈಲ್ ಅಂಗಡೀಲಿ ಕೆಲಸ ಮಾಡೋನೊಬ್ಬ ಕೆಲಸಗಾರ ಮೊಬೈಲ್ ಅಂಗಡಿ ಮಾಲೀಕನೂ ಅಲ್ಲ ಎಂಥದಲ್ಲ ಅಂದರೆ ಇದರಿಂದನೇ ಗೊತ್ತಾಗತ್ತೆ ನಮ್ಮ ಕಾರ್ಯಕರ್ತರು ನಮ್ಮ ಅಭ್ಯರ್ಥಿಗಳು ಯಾವ ರೀತಿಯಾಗಿ ಜನರ ಮಧ್ಯದಲ್ಲಿದ್ದು ಜನರ ಸಮಸ್ಯೆಗಳು ಜನರ ಹವಾಲುಗಳು ಇತ್ಯಾದಿಗಳ ಬಗ್ಗೆ ಅವರು ಯಾವ ರೀತಿಯಾಗಿ ಅವರು ಹತ್ತಿರದಲ್ಲಿ ಕೆಲಸ ಮಾಡ್ತಾರಂತ